ಹಾಯ್ ಈ ವರ್ಷದ ಪ್ರಥಮ ಹಲಸಿನ ಹಣ್ಣಿನ ದೋಸೆಯನ್ನು ಮಾಡ್ತಾಯಿದ್ದೇನೆ ಬೆಳಿಗ್ಗೆ ಅಕೆಯನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ತೇನೆ ಆಮೇಲೆ ಸ್ವಲ್ಪ ಹಲಸಿನ ಸೋಳೆಯನ್ನು ಕೂಡ ಹಾಕ್ತೇನೆ ಒಂದು ನೀರುಳ್ಳಿ ಕಾಯಿ ತುರಿ ಹಾಕ್ತಾಯಿದ್ದೇನೆ ಸ್ವಲ್ಪ ಬೆಲ್ಲ ಜೀರಿಗೆ ಹಾಗೆಯೇ ಅರಸಿನ ಕಲ್ಲರಿಗೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ರುಬ್ತೇನೆ ತುಂಬ ನೈಸಾಗಿದನು ರುಬ್ಬೋದು ಬೇಡ ಮಸಾಲೆ ದೋಸೆ ಹಿಟ್ಟಿನ ಥರ ರುಬ್ಬಿಕೊಂಡ್ರೆ ಸಾಕು ಇವಾಗ ನಾನು ದೋಸೆಯನ್ನು ಹಾಕ್ತಾಯಿದ್ದೇನೆ ನೋಡಿ ಮಸಾಲೆ ದೋಸೆ ಥರನೇ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ಆಮೇಲೆ ನಾನು ಇದಕ್ಕೆ ಸ್ವಲ್ಪ ತುಪ್ಪವನ್ನು ಹಚ್ಚಿ ದೋಸೆಯನ್ನು ತೆಗೀತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬಾ ಟೇಸ್ಟ್ ಕೂಡ ಸೂಪರಾಗಿತ್ತು ಹಾಗೆ ನಾನು ಒಂದು ಕಪ್ಪಿದ್ದು ಮಾತ್ರ ಮಾಡಿದ್ದೆ ಟೇಸ್ಟ್ ನೋಡ್ತಾ ಇದ್ದೇನೆ ಹೀಗೇ ತಿನ್ನಲಿಕ್ಕೂ ತುಂಬ ರುಚಿಯಾಗಿತ್ತು ಆದರೆ ನಾವು ಜೇನುತುಪ್ಪದ ಜೊತೆಗೆ ಎಲ್ಲರೂ ತಿಂದೆವು ಸೂಪರಾಗಿತ್ತು ಟೇಸ್ಟ್